ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸಾಮಾನ್ಯವಾಗಿ ಚಿತ್ರಾನ್ನ ಎಲ್ಲರ ಮನೆಗಳಲ್ಲೂ ಮಾಡ್ತಾ ಇರ್ತಾರೆ. ಇಲ್ಲಿ ಇವತ್ತು ನಾನು ತೋರಿಸ್ತಾ ಇರೋ ಚಿತ್ರಾನ್ನ ಹಿದ್ಕವರೆ ಬೇಳೆ ಚಿತ್ರಾನ್ನ. ಈ ಅವರೆಕಾಯಿ ಕಾಲದಲ್ಲಿ ಮಾಡ್ತಾರೆ, ತುಂಬಾ ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ವೆಲ್ಕಮ್ ಟು ಪ್ರತಿಮಾಸ್ ಕಿಚನ್. ಪ್ರತಿಮಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಮೊದಲಿಗೆ ಹಿದ್ಕವರೆ ಬೇಳೆ ಅಂದರೆ ಇದನ್ನು ಅವರೆಬೇಳೆನ ಅವರೆಕಾಯಿ ತಂದು ಸುಲಿದು ನೀರಿಗೆ ಹಾಕಿ ಒಂದು 4 ಕವರ್ ನೆಂದ ಮೇಲೆ ನೋಡಿ ಈ ಥರ ಹೊಟ್ಟೆಲ್ಲ ತೆಗೆದು ಬಿಡಿಸಿ ಇಟ್ಕೊಂಡಿರ್ತೀವಿ. ಇದನ್ನು 1 ಕಪ್ಪಷ್ಟು ಹಾಕ್ತಾ ಇದ್ದೀನಿ ನಾನು. ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಏನು ಹಾಕ್ದೇ ಬೇಯಿಸ್ಕೋಬೇಕು, ಯಾಕೆಂದರೆ ಫಸ್ಟ್ಗೆ ಉಪ್ಪು ಹಾಕಿದ್ರೆ ಸರಿಯಾಗಿ ಬೇಯೋದಿಲ್ಲ ಇದು ಬೇಳೆ. ಹಾಗಾಗಿ ಒಂದು 1/2 ಬೆಂದ ಮೇಲೆ ನೋಡಿ ಈ ಥರ 1/2 ಬೆಂದ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ 1/2 ಬೆಂದಿದೆ ಇದೀಗ. ನಾನಿಲ್ಲಿ 1/2 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ, ಈಗ ಪೂರ್ತಿ ಬೆಂದಿದೆ. ನಾನು ಏನು ನೀರಿಟ್ಟಿದೆ ಆ ನೀರು ಸಹ ಅದರಲ್ಲೇ ಸ್ವಲ್ಪ ಹಿಂಗೆ ಹೋಗಿದೆ. ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ನೀರಿದ್ರೂ ಏನು ಪರವಾಗಿಲ್ಲ, ಹಾಗೆ ಇರಲಿ. ಈಗ ಮತ್ತೆ ಸ್ಟೌವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಳ್ಳಿ. ಇದಕ್ಕೆ 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಮಾಡ್ತಾ ಇರೋ ಗೊಜ್ಜು 6-7 ಜನಕ್ಕೆ ಆಗುತ್ತೆ, ಅಷ್ಟು ಕ್ವಾಂಟಿಟಿಗೆ ನಾನು ಮಾಡ್ತಾ ಇರೋದು. ಸೊ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ನೋಡ್ಕೊಂಡು ನೀವು ಮಾಡ್ಕೋಬೋದು. ನೋಡಿ, ಇಲ್ಲಿ ಎಣ್ಣೆ ಎಲ್ಲ ಕಾದಾದ್ಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಜೀರಿಗೆ 1 ಸ್ಪೂನ್ ಹಾಕಿದ್ದೀನಿ. ಜೀರಿಗೆ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಘಮ ಕೊಡುತ್ತೆ ಈ ಚಿತ್ರಾನ್ನಕ್ಕೆ. ಸೊ ನೀವು ಹಾಕ್ಕೊಳ್ಳಿ. ಹಾಗೆ ಕರಿಬೇವು ಸೊಪ್ಪು ಹಾಗೂ ಹಸಿಮೆಣಸಿನ್ಕಾಯಿ. ನಿಮ್ಗೆ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಒಣಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು ನೀವು. ಹಾಗೆ 1-2 ದೊಡ್ಡದಾಗಿರೋ ಈರುಳ್ಳಿ ಸೇರಿಸಿದ್ದೀನಿ. ನೋಡಿ, ಈರುಳ್ಳಿ ಎಲ್ಲನೂ ಸ್ವಲ್ಪ ಬೇಯಲಿ. ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾನಾಗಲೇ ಅವರೆಬೇಳೆ ಬೇಯೋವಾಗಲೂ ಉಪ್ಪು ಹಾಕಿದ್ದೀನಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಯಾವ ರೀತಿ ಬೇಕಾಗುತ್ತೆ ನೋಡಿ ಅದೇ ರೀತಿ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ 1/2 ಸ್ಪೂನ್ ಆಗೋಷ್ಟು ಅರಿಶಿನನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡು ಇದನ್ನು ಹಬೆಲೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈರುಳ್ಳಿ ಎಲ್ಲ 1/2 ಬೆಂದಾದ್ಮೇಲೆ ನೋಡಿ ಈ ಥರ 1/2 ಎಲ್ಲ ಬೆಂದಾದ್ಮೇಲೆ ನಾವು ಫಸ್ಟ್ಗೆ ಬೇಯಿಸಿಟ್ಕೊಂಡಿದ್ದೀವಲ್ವ ಬೇಳೆ, ಇದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಬೇಳೆ ಬೇಯೋದು. ಅದೇ ರೀತಿ ಬೇಯಿಸ್ಕೊಳ್ಳಿ, ತುಂಬ ಜಾಸ್ತಿನೂ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿ ಕಾಯ್ತುರಿ. ಈ ಕೊತ್ತಂಬರಿ ಸೊಪ್ಪನ್ನ ಕಾಯ್ತುರಿನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡಿ. ತುಂಬಾ ಬೇಗ ಆಗುತ್ತೆ, ತುಂಬ ಈಸಿ, ಆದರೆ ತುಂಬ ರುಚಿಯಾಗಿರುತ್ತೆ. ಅವರೆಕಾಯಿ ಸೀಸನಲ್ಲಿ ತುಂಬ ಮಾಡ್ತಾ ಇರ್ತೀವಿ ನಾವು, ಜಾಸ್ತಿನೇ ಮಾಡ್ತಾ ಇರ್ತೀವಿ. ಇಲ್ಲಿ ನೋಡಿ, ನಾನು 1 ನಿಂಬೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಬೇಕಾಗುತ್ತೆ, ನಿಮ್ಮನೆ ಎಷ್ಟು ಜನ ಇರ್ತೀರಾ ಅದನ್ನು ನೋಡಿಕೊಂಡು ಅದಕ್ಕೆ ಅನುಸಾರವಾಗಿ ನೀವು ಮಾಡ್ಕೋಬೋದು. ನಿಂಬೆಹಣ್ಣು ಸೇರಿಸಾದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸೋಕೆ ಹೋಗಬೇಡಿ. ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ನಿಂಬೆಹಣ್ಣು ಸೇರಿಸಿ ಸ್ಟೌ ಆಫ್ ಮಾಡ್ಕೊಳ್ಳಿ. ಎಲ್ಲ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ಇಲ್ಲಿ ನಾನು 1/2 ಗೊಜ್ಜು ಒಂದು ಬಟ್ಲಿಗೆ ಎತ್ತಿಟ್ಟು ಮಿಕ್ಕಿದ 1/2 ಗೊಜ್ಜಿಗೆ ಅನ್ನ ಕಲಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ನಿಮ್ಮ ಮನೇಲಿ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುವಂಥ ಚಿತ್ರಾನ್ನ ಇದು, ಒಂದು ಸರ್ತಿ ಟ್ರೈ ಮಾಡಿ ನೀವುನು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಅನ್ನ ಎಲ್ಲ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಕಲಿಸ್ಕೊಂಡ್ರೆ ಆಯಿತು. ಅವರೆಕಾಯಿ ಸೀಸನಲ್ಲಿ ತಪ್ಪದಿರ ಮಾಡೋವಂಥ ಚಿತ್ರಾನ್ನ ಇದು ನಮ್ಮನೇಲಂತೂ. ನೀವು ಒಂದು ಸರ್ತಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಮತ್ತಷ್ಟು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.